ಭಾಳ ಮಾಧ್ಯಮಕ್ಕೆ ಅವಳು ಭಾಳ ತುಂಬಾ ನಾನು ಏನು ಮಾತಾಡಲ್ಲ ಮುಂದೋಗ್ರಿ ಕೆಳಗಡೆ ದರ್ಶನ್ ಅವ್ರು ಈ ರೀತಿ ಮಾಡಿದಾರೆ ಅಂತ ಹೇಳ್ತಾ ಇದ್ದಾರೆ. ದಯಮಾಡಿ ಅವ್ರು ಮಾತಾಡುವಂತ ಸ್ಥಿತಿಯಲ್ಲಿಲ್ಲ. ತಮ್ಮೆಲ್ಲರ ರಿಕ್ವೆಸ್ಟ್ ಮೇರೆಗೆ ಅವ್ರು ತಗೊಂಡ್ಬಿಟ್ಟು ಅವ್ರ ಮನಸ್ಸಲ್ಲಿ ಇರ್ತಕ್ಕಂಥ ಮನದಾಳವನ್ನು ಹೇಳ್ತಿದ್ದಾರೆ. ಅಷ್ಟಕ್ಕೆ ಇದು ಮಾಡಿ ಮುಂದೆ ಇದನ್ನ ಮಾಡಿ ದಯಮಾಡಿ ಹೋಗ್ಬೇಕಂದ್ರೆ ಏನು ಹೇಳಬೇಕು ಎಲ್ಲ ಹೋಗ್ತೇವೆ ಹೋಗ್ಬೇಕಂದ್ರೆ ಏನಾದ್ರು ಹೇಳ್ತಾರಮ್ಮ ಎಲ್ಲಿ ಹೋಗ್ತೇನೆ ಮಧ್ಯಾಹ್ನ ಮಾಡಿದ್ರಿ ಅವೆಲ್ಲ ಮತ್ತೆ ತಿಳಿಸಿ ಥ್ಯಾಂಕ್ ಯು ಸರ್. ಬೆಂಗಳೂರು ದರ್ಶನ ಏನಾದ್ರು ಫೋನ್ ಮಾಡಿ ಮೇಡಮ್ ಫಿಲ್ಮ್ ಸ್ಟಾರ್ ದರ್ಶನ್ ಅವರು ಮರ್ಡರ್ ಮಾಡಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಅವ್ರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಏನ್ ಹೇಳ್ತೀರಾ ಮೇಡಮ್? ಅವರು ಅಭಿಮಾನಿ ಆಗಿದ್ರ ಅಥವಾ ಈ ದರ್ಶನ್ ಮೇಲೆ ಆರೋಪ ಬಂದಿದೆ ಮೇಡಮ್, ಏನಂತೀರಾ ಅಂತ ಹೇಳಿ. ಅವ್ರು ಸ್ಟಾರ್ ಇದ್ದಾರೆ, ಹಂಗಾಗಿ ಸ್ಟಾರ್ ಆಗ್ಲಿ ನನ್ ಗಂಡ ಅಲ್ರಿ, ನನ್ ಪಾಪ ಪ್ರೆಗ್ನೆಂಟ್ ಇದೆ, ನನ್ ಜೀವನ ನೋಡ್ಕೋಬೇಕು. ಮುಂದ್ ಜೀವನ ಹೆಂಗ್ ಮಾಡೋದು? ಬೇರೆ ಬರ್ತಾರ, ಈ ಮಗು ಬೇರೆ ಐತಿ, ಜೀವ ಯಾಕೆ ತೊಂದ್ರೆ ಮಾಡ್ಬೋದು? ಮಾನವೀಯತೆ ಇಲ್ಲ, ಮನುಷ್ಯತ್ವ ಇಲ್ಲ. ಇವರು ದೊಡ್ಡ ಮನುಷ್ಯ, ಇವರು ಸ್ಟಾರ್ಗಳು ಈ ಜೀವನದಲ್ಲಿ, ಈ ದೇಶದಲ್ಲಿ. ಮಾತಾಡಿ ಸರ್, ಈಗ ಈ ಪ್ರಕೋದ ಮಗ ಬರ್ತಾನ, ಅವ್ರು ಯಾರ ಜೀವನ ಕೊಡ್ತಾರ? ಓಡತಾರೆ, ತಲೆಗೆ ಓಡತಾರೆ, ಎದೆಗೆ ಓಡತಾರೆ, ಪರಮಾಂಗ ಓಡತಾರೆ, ಮಾನವೀಯತೆ ಓಡದಿದ್ದಾರೆ. ಹೇಳಮ್ಮ ಬಂದರು, ಕರ್ಕೊಂಡು ಹೋಗಿ ಕೊಲೆ ಮಾಡಿದಾರೆ. ಅವನನ್ನ ಯಾವ ಸ್ಥಿತಿಗೆ ತಂದಿದಾರ ಅದೇ ಸ್ಥಿತಿಗೆ ತರ್ಬೇಕು ಅವ್ರನ್ನ. ಅವನನ್ನ ಬಿಡ್ಬೇಡ್ರಿ, ಅವನನ್ನ ದರ್ಶನ್ ಅವಳನ್ನ ಆ ಬೋಸುಡಿನ ಅವಳಂತ ಬಿಡ್ಬೇಕು. ನನ್ನ ಮನೆತನ ಹಾಳು ಮಾಡಿದಾರಲ್ರಿ, ಹೆಣ್ಣು ಮಗಳು ಜೀವನ ಹಾಳು ಮಾಡಿದ್ರು. ಇಪ್ಪತ್ತಾರು ವರ್ಷ ತಿಂಗಳ ಮಗು ಗಂಡ ಬರ್ತಾನೆ ಇವತ್ತು ಅಂತ ಕಾಯಿತ ಕೂತಿದ್ದು ಊರಿನಿಂದ ಊಟ ಮಾಡಿಲ್ಲ. ಪಾಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು. ಕೊಲೆಗಾಡಕರಿಗೆ ಈ ದೇಶದಲ್ಲಿ